ಗ್ಯಾಂಗ್ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ ಸ್ಥಳೀಯರು. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಇವತ್ತು ನ್ಯಾಯಕ್ಕಾಗಿ ಒತ್ತಾಯಿಸಿ ಬೃಹತ್ ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇದೆ. ದರ್ಶನ್ ವಿರುದ್ಧ ಕೇಳಿ ಬಂದಿರುವಂತಹ ಕೊಲೆ ಆರೋಪ ಕೇಸ್ ಪ್ರತಿ ಕ್ಷಣಕ್ಕೂ ಕೂಡ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಏನು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯವರ ಸಾವಿನಲ್ಲಿ ಈ ನಟ ದರ್ಶನ್ ಅವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಿಚ್ಚು ಹೊತ್ತಿಸ್ತಾ ಇದೆ. ಜಸ್ಟ್ ಬಿಕಾಸ್ ಮರ್ಮಾಂಗಕ್ಕೆ ಒದ್ದು ಸಲಾಕಿಯಲ್ಲಿ ಸುಟ್ಟು ಸಾಯಿಸಿದ್ದಾರೆ ಅನ್ನುವಂತ ಘಟನೆ ಯಾವಾಗ ಬೆಳಕಿಗೆ ಬಂತೋ, ಇವರಂತ ವಿಕೃತ ಮನಸ್ಥಿತಿಯವರು ಅಂತ ಇಡೀ ಸಮಾಜದ ಜನರೇ ಮಾತಾಡಿಕೊಳ್ತಿದ್ದಾರೆ. ದರ್ಶನ್ ವಿರುದ್ಧ ಕೆರಳಿ ಕೆಂಡವಾಗ್ತಿದ್ದಾರೆ. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ದರ್ಶನ್ ವಿರುದ್ಧ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನರು ಧ್ವನಿಯನ್ನೆತ್ತುತ್ತಾ ಇದ್ದಾರೆ, ಅವರ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಅವರಿಗೆ ಬಂಧನ ಆಗಬೇಕು, ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು, ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಚಿತ್ರದುರ್ಗದ ಯುವಕರಾದಂತಹ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಕನ್ನಡದ ಚಲನಚಿತ್ರ ನಟ ದರ್ಶನ್ ಅವರನ್ನ ಬಂಧಿಸಲಾಗಿರುವಂತದ್ದು ಗೊತ್ತಿದೆ. ಹಾಗಾಗಿ ಇವತ್ತು ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳು ದರ್ಶನ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ತನಿಖೆ ಪಾರದರ್ಶಕವಾಗಿರಬೇಕು ಹಾಗೂ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಡಿಸಿಗೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸೊ ಇಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗಬಾರದು, ಯಾವುದೇ ಕನ್ನಡ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ ನಟ ನಟಿಯರು ಕೂಡ ಎಂಟ್ರಿ ಆಗಬಾರದು. ಆಗಿರೋದು ಇಲ್ಲಿ ಕಗ್ಗೊಲೆ, ಅದು ನಟನ ಕೈವಾಡ ಇದೆ. ಒಂದು ಮನೆಯ ಕುಟುಂಬದ ಸದಸ್ಯನನ್ನ ಕಳ್ಕೊಂಡು ಒಂದು ಕುಟುಂಬ ಬೀದಿಗೆ ಬಂದು ನಿಂತಿದೆ. 5 ತಿಂಗಳ ಗರ್ಭಿಣಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಮನೆಗೆ ಆಧಾರ ಸ್ತಂಭ ಆಗಿದ್ದಂತಹ ಮಗನನ್ನ ಕಳ್ಕೊಂಡು ತಂದೆ ತಾಯಿ ಬೀದಿಗೆ ಬಂದಿದ್ದಾರೆ. ಈಗ ಆ ಕುಟುಂಬಕ್ಕೆ ಆಧಾರ ಯಾರು, ಮಗನಂತೆ ಯಾರು ಬರ್ತಾರೆ? ಯಾರೇ ಬಂದ್ರು, ಏನೇ ಪರಿಹಾರವನ್ನ ಘೋಷಣೆ ಮಾಡಿದ್ರು ಕೂಡ ಆ ಪುಟ್ಟ ಕಂದನಿಗೆ ಆಸರೆ ಯಾರಾಗ್ತಾರೆ? ಇನ್ನೂ ಕೂಡ ಜಗತ್ತನ್ನ ಕಾಣದ ಆ ಮಗುವಿನ ತಂದೆಯನ್ನ ಕಗ್ಗೊಲೆ ಮಾಡಿದ್ದಾರೆ ಅಂತಂದ್ರೆ ಇವರ ಮನಸ್ಥಿತಿಗೆ ಏನ್ ಹೇಳಬೇಕು? ಇವರ ಮನೆ ಹೆಣ್ಣು ಮಕ್ಕಳಿಗಾದ್ರೆ ಒಂದು ನ್ಯಾಯ, ಬೇರೆಯವ್ರ ಮನೆ ಹೆಣ್ಣು ಮಕ್ಕಳಿಗಾದ್ರೆ ಇನ್ನೊಂದು ನ್ಯಾಯ. ಒಂದೇ ಒಂದು ಕಮೆಂಟ್ ಹಾಕಿದ್ದಕ್ಕೆ ಆ ಮಹಿಳೆಗೆ ಮೆಸೇಜ್ ಮಾಡಿಕೇನೆ ಕೊಲೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಆ ರೇಣುಕಾಸ್ವಾಮಿ ಅವರ ತಂಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ರೇಣುಕಾಸ್ವಾಮಿ ಅವರ ಹೆಂಡತಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ, ರೇಣುಕಾಸ್ವಾಮಿ ಅವರ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಯಾರು ಹಾಗಾದ್ರೆ ಈಗ ಆ ಕಣ್ಣೀರನ್ನ ಒರೆಸ್ತಾರೆ? ಒಟ್ಟಾರಿಯಾಗಿ ಈಗ ಚಿತ್ರದುರ್ಗಗಳು ಕೂಡ ಬೃಹತ್ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ತಯಾರಿ ನಡೀತಾ ಇದೆ. ಇದ್ರ ಬಗ್ಗೆ ರೇಣುಕಾಸ್ವಾಮಿ ಅವರ ಸಂಬಂಧಿಕರು ಏನ್ ಮಾತಾಡಿದ್ದಾರೆ ಕೇಳ್ತಾ ಹೋಗೋದಾದ್ರೆ. ಎಷ್ಟು ಜನ ಬಗ್ಗೆ ಭವಿಷ್ಯ ಒಂದು 500 ರಿಂದ 1,000 ಜನ ಆಗ್ಬೋದು ಅಂತ ಒಂದು ನಿರೀಕ್ಷಣೆ ಇದೆ. ಇನ್ನು ಜಾಸ್ತಿನೂ ಆಗ್ಬೋದು, ಯಾಕಂದ್ರೆ ಬಹಳಷ್ಟು ಫೋನ್ ಬರ್ತಾ ಇದ್ದಾವೆ. ಹೆಚ್ಚಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ. ಇಲ್ಲ, ಯಾರು ಇದುವರೆಗೂ ಏನು ಗೊತ್ತಿಲ್ಲ. ಅವ್ರು ಬಂದರೂ ಬರಬಹುದು, ನಮಗೇನು ಮಾಹಿತಿ ಇಲ್ಲ. ನಮಗೇನು ಯಾವ ಸ್ವಾಮೀಜಿಗಳದ್ದು ಏನಿನ್ನು ಮಾಹಿತಿ ಇಲ್ಲ. ಭಾಗವಹಿಸಿದ್ರು ಭಾಗವಹಿಸ್ಬೋದು. ಮಿನಿಸ್ಟರ್ಗಳು ಯಾರು ಬರ್ತಿದ್ದಾರೆ? ಇಲ್ಲ ಸರ್, ನಾವು ಯಾರನ್ನು ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಇದು ಇಂತಹ ಒಂದು ಅನ್ಯಾಯವನ್ನು ಖಂಡಿಸಿ ನಾಳೆ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ಒಂದು ಸಹಕಾರದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಕೊಲೆಯನ್ನು ಖಂಡಿಸಿ 11:00 ಗಂಟೆಗೆ
ನೀಲಕಂಠೇಶ್ವರ ದೇವಸ್ಥಾನದಿಂದ ಅಲ್ಲಿ ಒಂದು ಮೌನವನ್ನು ಆಚರಣೆಯನ್ನು ಮಾಡಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅಲ್ಲಿಂದ ನಾವು ಸೀದಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತೀವಿ ಪ್ರತಿಭಟನೆಯ ಮೂಲಕ ಅದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಒಂದು ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತೇಳಿ ಕೋರ್ತಾ ಇದ್ದೀನಿ. ಎಷ್ಟು ಜನ ಬಗ್ಗೆ ಭವಿಷ್ಯ ಒಂದು 500-1,000 ಜನ ಆಗ್ಬೋದು ಅಂತ ಒಂದು ನಿರೀಕ್ಷಣೆ ಇದೆ. ಇನ್ನು ಜಾಸ್ತಿನೂ ಆಗ್ಬೋದು, ಯಾಕಂದ್ರೆ ಬಹಳಷ್ಟು ಫೋನ್ ಬರ್ತಾ ಇದ್ದಾವೆ, ಹೆಚ್ಚಿನೂ ವೀರಶೈವ ಸಮಾಜದ ಸಮುದಾಯದವರು ಬೃಹತ್ ಹೋರಾಟವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜಂಗಮ ಸಮುದಾಯದವರು ಕೂಡ ಈ ಬೃಹತ್ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ